ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ರಾಜ್ಯದ ಎಲ್ಲ ಶಾಲೆ ಕಾಲೇಜು ಕೂಡ ಬಂದ್ ಮಾಡಲು ಆದೇಶ ಮಾಡಿದ್ದೆ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವತ್ತು ತಿಳಿಸ್ಕೊಡ್ತೇನೆ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋದೊಂದು ಲೈಕ್ನ ಮಾಡಿ. ವೀಕೆಂಡ್ ಕರ್ಫ್ಯೂ ಇರೋ ಕಾರಣ ಎಲ್ಲ ಶಾಲಾ ಕಾಲೇಜು ಕೂಡ ಬಂದ್ ಮಾಡ್ಕೋತಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ 10-11 ತರಗತಿ ಕೂಡ ಇರೋದಿಲ್ಲ. ಈಗ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಓದೋಣ ಬನ್ನಿ. ಬೆಂಗಳೂರಲ್ಲಿ ವಾರಾಂತ್ಯ ಕರ್ಫ್ಯೂ ಜಾರಿನಲ್ಲಿ ಜನವರಿ 8ರ ಶನಿವಾರ ರಾಜ್ಯದಂಥ ಶಾಲಾ ಕಾಲೇಜುಗಳು ತೆರೆಯುವುದಿಲ್ಲ. ಈಗಾಗಲೇ ಶಾಲಾ ಕಾಲೇಜು ಬಂದ್ ಮಾಡಲು ಬೆಂಗಳೂರಿನಲ್ಲಿ ಕೂಡ ವಿನಾಯಿತಿ ಇರುವ 10-11 ತರಗತಿ ಮಕ್ಕಳಿಗೂ ಭೌತಿಕ ತರಗತಿ ನಡೆಯುವುದಿಲ್ಲ ಎಂದು ಶಿಕ್ಷಣ ಇಲಾಖೆ ಸ್ಪಷ್ಟನೆ ಮಾಡಿದೆ. ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಸ್ಪಷ್ಟನೆ ಮಾಡಿದೆ, ಬೆಂಗಳೂರು ಸೇರಿ ರಾಜ್ಯದಂಥ ಎಲ್ಲ ಶಾಲಾ ಕಾಲೇಜು ಕೂಡ ಬಂದ್ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ, ಆದೇಶ ಕೂಡ ಮಾಡಿದ್ದಾರೆ. 10-11 ತರಗತಿ ಕೂಡ ಸೇರಿಸಿ ಕೂಡ ವಿಟಿ ಯೂನಿವರ್ಸಿಟಿ ಕೂಡ ಸೇರಿಸಿ ಎಲ್ಲ ಕಾಲೇಜು ಕೂಡ ಬಂದ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದು ಕೋವಿಡ್ ನಿಯಂತ್ರಣಕ್ಕೋಸ್ಕರ ನಾವು ವೀಕೆಂಡ್ ಕರ್ಫ್ಯೂನ ಹಾಕತ್ತಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಸ್ ಯೂಸುವಲ್ ಶನಿವಾರ ಮತ್ತು ಭಾನುವಾರ ವೀಕೆಂಡ್ ಕರ್ಫ್ಯೂ ಅಥವಾ ವೀಕೆಂಡ್ ಲಾಕ್ಡೌನ್ ಇರ್ತದೆ. ಈ ಲಾಕ್ಡೌನ್ ಈ ಅವಧಿಯಲ್ಲಿ ನಿಮಗೆ ಅಗತ್ಯ ಸೇವೆಗಳು ಹೊರತುಪಡಿಸಿ ಬೇರೆ ಎಲ್ಲ ಬಂದಾಗಕ್ಕೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶನಿವಾರ ತಮ್ಮ ವ್ಯಾಪ್ತಿಯ ಶಾಲೆ ಕಾಲೇಜುಗಳನ್ನು ತೆರೆಯದಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಆರ್ ವಿಶಾಲ್ ಅವರು ಎಲ್ಲ ಇಲಾಖೆಗಳಿಗೂ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ಮಂಡ್ಯದಲ್ಲಿ.